ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಸ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ತಪ್ಪಿದೆ ಹೀಗಾಗಿ ರೊಚ್ಚಗೆದ್ದಿದ್ದಾರೆ ಅಭಿಮಾನಿಗಳು ಟಿಕೆಟ್ ಪಡ್ಕೊಂಡ ಡಾಕ್ಟರ್ ಬಸವರಾಜು ಅವರು ಕರಡಿ ಸಂಗಣ್ಣ ಅವರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆದಿದೆ ಮನೆ ಒಳಗಡೆ ಪ್ರವೇಶ ಮಾಡದಂತೆ ತಡೆಯಲಾಗಿದೆ ಡಾಕ್ಟರ್ ಬಸವರಾಜು ಅವರಿಗೆ ಕರಡಿ ಸಂಗಣ್ಣ ಮನೆ ಪ್ರವೇಶ ಮಾಡದಂತೆ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಕರಡಿ ಸಂಗಣ್ಣ ಅವರ ಅಭಿಮಾನಿಗಳು ಕೊಪ್ಪಳದಿಂದ ಕರಡಿ ಸಂಗಣ್ಣ ಅವರಿಗೆ ಬಹುತೇಕ ಟಿಕೆಟ್ ಅಂತ ಹೇಳಲಾಗ್ತಾ ಇತ್ತು ಅವರ ಹೆಸರು ಕೊನೆ ತನಕನೂ ಚರ್ಚೆಯಲ್ಲಿತ್ತು ಅಂತಿಮವಾಗಿ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟನ್ನು ಕೊಟ್ಟಿದೆ ಹೈಕಮಾಂಡ್ ಹಾಗಾಗಿ ಇವತ್ತು ಇವತ್ತು ಅವರ ಅಭಿಮಾನಿಗಳದೆಲ್ಲರದು ಕೂಡ ಸಭೆ ಕೂಡ ಇದೆ ಹನ್ನೆರಡು ಗಂಟೆಗೆ ಈಗ ಸಭೆ ಸೇರೋದಕ್ಕೆ ಅಂತ ಬಂದಿದ್ದರು ಆಗ ಟಿಕೆಟ್ ಪಡೆದ ಬಸವರಾಜ್ ಅವರು ಕೂಡ ಬಂದಿದ್ದಾರೆ ನೀವು ಮನೆ ಒಳಗಡೆ ಹೋಗಬಾರ್ದು ಅಂತ ಗಲಾಟೆಯನ್ನು ಮಾಡಿದ್ದಾರೆ ಕರಡಿ ಸಂಗಣ್ಣ ಅವರ ಬೆಂಬಲಿಗರು ಬಸವರಾಜ್ ಅವರು ಇವತ್ತು ಕರಡಿ ಸಂಗಣ್ಣ ಸಹಜವಾಗೇ ಹಿರಿಯರಲ್ವಾ ಹಾಲಿ ಸಂಸದರು ಕೂಡ ಹೌದು ಅವರ ಆಶೀರ್ವಾದ ಮತ್ತು ಅವರ ಸಹಕಾರವನ್ನು ಕೋರೋದಕ್ಕೆ ಅಂತ ಡಾಕ್ಟರ್ ಬಸವರಾಜ್ ಅವರು ಇವತ್ತು ಕರಡಿ ಸಂಗಣ್ಣ ಅವರ ಮನೆಗೆ ಬಂದಿದ್ದಾರೆ ಕೊಪ್ಪಳದಲ್ಲಿ ಆಗ ಅಲ್ಲಿದ್ದಂತಹ ಅಭಿಮಾನಿಗಳು ಅವರನ್ನು ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ ನೀವು ಬರಕೂಡ್ದು ಟಿಕೆಟ್ ಕರಡಿ ಸಂಗಣ್ಣ ಅವರಿಗೆ ಸಿಗಬೇಕಾಗಿತ್ತು ಬಟ್ ಬಸವರಾಜ್ ಏನು ಮಾಡೋಕ್ಕಾಗತ್ತೆ ಟಿಕೆಟ್ ಘೋಷಣೆ ಮಾಡಿರೋದು ಹೈಕಮಾಂಡ್ ಅವರು ಅವರು ಪಾಪ ಬೆಂಬಲಕ್ಕೆ ಮತ್ತು ಆಶೀರ್ವಾದಕ್ಕೆ ಅಂತ ಬಂದಿದ್ದಾರೆ ಅಷ್ಟೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ಮುಖಣ್ಣ ಕತ್ತಿ ಅವರಿಂದ ಪಡ್ಕೊಳ್ಳೋಣ ಮುಖಂಡ ಹೀಗೆ ನಡ್ಕೋಬಾರ್ದು ಯಾಕೆಂದರೆ ಟಿಕೆಟ್ ಕೊಟ್ಟಿರೋದು ಹೈಕಮಾಂಡ್ ಬಸವರಾಜ್ ಅವ್ರದ್ದೇನು ತಪ್ಪಿಲ್ಲ ಹಾಗಿದ್ದರೂ ಕೂಡ ಅಭಿಮಾನಿಗಳು ಯಾಕೆ ಹೀಗೆ ನಡ್ಕೊಂಡ್ರು ಕೊನೆಗೇನು ಅವರಿಬ್ರು ಭೇಟಿ ಆದ್ರೆ ಕರಡಿ ಸಂಗಣ್ಣ ಅಥವಾ ಆಗಲಿಲ್ವಾ ಆ ಹೌದು ಅಂದ್ರೆ ಅರವಿಂದ್ ಏನಂದ್ರೆ ಕೊಪ್ಪಳದ ಟಿಕೆಟ್ ಏನಂದ್ರೆ ಆಕಾಂಕ್ಷಿ ಆಗಿದ್ದ ಸಂಗಣನ ಕರ್ಡಿಯವರು ಸಿಗುತ್ತೆ ಹೇಳಿ ಭರವಸೆ ಇತ್ತು ಮತ್ತು ಸಂಗಣ ಸಹ ಸಾಕಷ್ಟು ಪ್ರಚಾರ ಸಹ ಮಾಡಿದ್ದು ಆರಂಭ ಮಾಡಿತ್ತು ಆದ್ರೆ ಟಿಕೆಟ್ ಏನಂದ್ರೆ ಎಡನ ಪಟ್ಟಿಯಲ್ಲಿ ಬಿಜೆಪಿ ಎಡನ ಪಟ್ಟಿಯಲ್ಲಿ ಟಿಕೆಟ್ ಮಿಸ್ ಆಗಿದೆ ಕಾರಣಕ್ಕಾಗಿ ನಿನ್ನೆ ಹಿಂದೆ ಮುಂಚೆ ಕೊಟ್ಟಿದಂತ ಸಂಗಣ್ಣ ಕರ್ಡಿ ಅವರನ್ನ ಮನವೊಲಿಸಲಿ ಅಂದ್ರೆ ಆ ಅಂದ್ರೆ ಬಿಜೆಪಿ ಟಿಕೆಟ್ ಟಿಕೆಟ್ ಘೋಷಣೆ ಆದಂತ ಡಾಕ್ಟರ್ ಬಸವರಾಜ್ ಮತ್ತು ಕೃಷಿ ಶಾಸಕರಾದಂತಹ ದೊಡ್ಡಗೌಡ ಅವರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ನಳಿನ್ ಅವರು ಅವ್ರ ಮನೆಗೆ ಭೇಟಿ ನೀಡಿದ್ದಾರೆ ಆ ಸಮಯದಲ್ಲಿ ಅಂತ ಸಂಗಣ ಸಂಗಣ್ಣ ಮನೆಯಲ್ಲಿದ್ದಂತಹ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಬೆಂಬಲಿಗರು ಸಹ ಬರದಂತ ತಡೆದ್ರು ಆದ್ರೂ ಸಹ ಪೊಲೀಸರ ನೆರವಿನಿಂದ ಒಳಗೋಗಿ ಮಾತಾಡ ಮಾತಾಡೋ ಹಾಲಿ ಸಂಸದರ ಸಂಗಣ ಮಾತಾಡಕ್ಕೆ ಮಾತಾಡೋಕೆ ಅವರಿಗೆ ಡಾಕ್ಟರ್ ಬಸವಾಜರು ನಮಸ್ಕಾರ ಮಾಡಿ ನಮಗೆ ಸಪೋರ್ಟ್ ಮಾಡುವಂತ ಕೇಳುವ ಸಂದರ್ಭದಲ್ಲಿ ಏಕಾಏಕಿ ಏನಂದ್ರೆ ಕಾರ್ಯಕರ್ತ ಒಳಗೆ ನುಗ್ಗಿ ಯಾವುದೇ ರೀತಿ ನೀವು ಬರಬಾರದು ಇಲ್ಲಿ ಬೇಕಂದ್ರೆ ನಮ್ಗೆ ಟಿಕೆಟ್ ಘೋಷಣೆ ನಮ್ಮ ಸಂಗಣ್ಣಗೆ ಸಿಗಬೇಕಾಯ್ತು ಟಿಕೆಟ್ ಆದ್ರೆ ನಿಮ್ಗೆ ಸಿಕ್ಕಿದೆ ಯಾವ ಕಾರಣಕ್ಕೆ ಸಿಕ್ಕಿದೆ ಹೇಳಿ ಏಕವಚನದಲ್ಲಿ ಏನಂದ್ರೆ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಏಕ ವಶ ಬಿಜೆಪಿ ಕಾರ್ಯಕರ್ತರೆ ಅವರನ್ನ ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತು ಹೈಕಮಾಂಡ್ ಹೈಕಮಾಂಡ್ ಮುಖಂಡರಿಗೆ ಸಹ ಅಂದ್ರೆ ಅವರಿಗೆ ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾವುದೇ ರೀತಿ ಅವರಿಗೆ ಮಾತಾಡದಂತೆ ಸಂಗಣದ ಜೊತೆಗೆ ಒಂದು ನಿಮಿಷ ಮಾತಾಡದಂತೆ ಅವ್ರನ್ನ ಹೊರಗೆ ಅಂದ್ರೆ ಅವ್ರ ಮನೆಯಿಂದ ನಿವಾಸದಿಂದ ಹೊರಗೆ ಹಾಕುವಂತ ಕೆಲಸ ಬಿಜೆಪಿ ಕಾರ್ಯಕರ್ತರು ಮಾಡಿದ್ರು ನಂತರ ಏನಂದ್ರೆ ಅವ್ರು ಎಂದ್ರ ಬಿಜೆಪಿ ಕಚೇರಿಯಲ್ಲಿ ಅಂದ್ರೆ ಕೊಪ್ಪಳದ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಅಂದ್ರೆ ಅಭ್ಯರ್ಥಿ ಆದಂತ ಡಾಕ್ಟರ್ ಬಸವರಾಜ್ ಮತ್ತು ಕೃಷಿ ಶಾಸಕರ ದೊಡ್ಡಗೌಡ ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸಿದ್ರು ಅಲ್ಲಿಗೆ ಬಂದಂತ ಸಂಗಣ ಅಭಿಮಾನಿಗಳು ಮತ್ತು ಬೆಂಬಲಿಗರು ಅಲ್ಲಿ ಏಕಾಕಿ ಅಲ್ಲಿ ಧ್ವಂಸ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅರವಿಂದ್ ಯು ತಮ್ಮೆಲ್ಲ ಮಾಹಿತಿಗೆ